ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಪೌರತ್ವ ಕಾಯ್ದೆ ಪರ ಅಭಿಯಾನಕ್ಕೆ ಪ್ರಧಾನಿ ಮೋದಿ ಚಾಲನೆ. ಕಾಯ್ದೆ ಕೇವಲ ನಿರಾಶ್ರಿತರಿಗೆ ಪೌರತ್ವ ನೀಡುತ್ತೆ, ಪಿಎಂ ನರೇಂದ್ರ ಮೋದಿ ಟ್ವೀಟ್. ಕರ್ನಾಟಕದ ಒಂದಿಂಚು ಜಾಗ ಬಿಡಲ್ಲ, ಈಗ ಖಾತೆ ತೆಗೆಯುವುದು ಸರಿಯಲ್ಲ. ಶಿವಸೇನೆ, ಎನ್ಸಿಪಿ, ಎಂಇಎಸ್ ಉದ್ದಟತನಕ್ಕೆ ಬಿಎಸ್ವೈ ತಿರುಗೇಟು. ಮತ್ತೆ ಚಿಗುರಿತು ಹಳೆ ಸೇಡು, ಲಕ್ಷ್ಮೀ ಸೋಲಿಗೆ ರಮೇಶ್ ಜಾರಕಿಹೊಳಿ ಪಣ. ಮರಾಠ ಅಭ್ಯರ್ಥಿಗೆ 5 ಕೋಟಿ ಆಫರ್. ಈಗ ವಾರ್ತೆಗಳ ವಿವರ. ಸಾಧಿಸುವ ಛಲವೊಂದಿದ್ದರೆ ಏನನ್ನಾದರೂ ಸಾಧಿಸಬಹುದು. ಸತತ ಪರಿಶ್ರಮ, ಸತತ ಓದಿನಿಂದ ಗುರುವಿಲ್ಲದೆಯೇ ಗುರಿಯನ್ನ ತಲುಪಬಹುದು ಅನ್ನೋದನ್ನ ಚಾಲಕನ ಮಗನೊಬ್ಬ ತೋರಿಸಿಕೊಟ್ಟಿದ್ದಾನೆ. ಇಂದು ಕೆಎಸ್ ಕ್ಷೇತ್ರದಲ್ಲಿ ಸಾಧನೆ ಮಾಡುವುದರ ಮೂಲಕ ಆ ಗ್ರಾಮದ ಹೆಮ್ಮೆಯ ಜೊತೆಗೆ ತಂದೆ ತಾಯಿಯ ಗೌರವನ್ನ ಹೆಚ್ಚಿಸಿದ್ದಾನೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಜಗದೀಶ್ ಅಡಹಳ್ಳಿ ಇದ್ದ ಮಧ್ಯಮ ವರ್ಗದ ಶ್ರೀಕಾಂತ್ ಮತ್ತು ಸುಮಿತ್ರಾ ಅಡಹಳ್ಳಿ ದಂಪತಿಯ 4 ಮಕ್ಕಳಲ್ಲಿ ಕಿರಿಯ ಪುತ್ರ. 28 ವರ್ಷದಲ್ಲಿ ದೊಡ್ಡ ಹುದ್ದೆ ಪಡೆಯುವ ಮೂಲಕ ಗ್ರಾಮ ಹಾಗೂ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೊಳೆ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಿದ ಜಗದೀಶ್ ಅಡಹಳ್ಳಿ ಅವರು ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ ಪರೀಕ್ಷೆಯಲ್ಲಿ ಉಪವಿಭಾಧಿಕಾರಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಮೊಳೆ ಗ್ರಾಮದ ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಓದಿರುವ ಜಗದೀಶ್ 50.6 ಅಂಕ ಗಳಿಸಿದ್ರು. ಪಿಯುಸಿಯಲ್ಲಿ ಅಥಣಿ ತಾಲೂಕಿನ ಜಾದವ್ಜಿ ಆನಂದಜಿ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ 89 ಅಂಕ ಪಡೆದಿದ್ದರು. ಪದವಿಯನ್ನು ಇಲ್ಲಿನ ಕೆಎಲ್ಎಸ್ ಗೋಗಟ್ಟೆ ತಾಂತ್ರಿಕ ಕಾಲೇಜಿನಲ್ಲಿ 87 ಅಂಕದೊಂದಿಗೆ ತೇರ್ಗಡೆಯಾಗಿ 2014 ನವದೆಹಲಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೋಚಿಂಗ್ ಪಡೆಯುತ್ತಿದ್ದರು. ಈಗ ಕೆಎಸ್ ಆಗಿರುವ ಜಗದೀಶ್ ಅವರ ಮನೆಗೆ ಗ್ರಾಮದ ಜನರು ಮತ್ತು ವಿವಿಧ ಸಂಘಟನೆಗಳು ಬಂದು ಅವರಿಗೆ ಸತ್ಕಾರ ಮಾಡಿ ಅವರಿಗೆ ಶುಭಾಶಯ ಕೋರುತ್ತಿದ್ದು ಅವರ ಮನೆಯಲ್ಲಿ ಸಂತಸದ ಹಬ್ಬ ಮೂಡಿದೆ. ಬಡವನಾಗಿ ಹುಟ್ಟಿದ್ದ ಜಗದೀಶ್ ಅವರ ತಂದೆ ಅಥಣಿ ಕೃಷ್ಣ ಸಕ್ಕರೆ ಕಾರ್ಖಾನೆಯಲ್ಲಿ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಒಂದು ದಿನ ಜಗದೀಶ್ ತನ್ನ ತಂದೆ ಶ್ರೀಕಾಂತ್ ಅವರ ಜೊತೆ ಕಾರ್ಖಾನೆಗೆ ಹೋಗಿದಾಗ 2013 ವಿಧಾನಸಭೆ ಚುನಾವಣೆ ಕೆಲಸಕ್ಕೆ ತಂದೆ ಶ್ರೀಕಾಂತ್ ಚಾಲಕರಾಗಿ ನಿಯೋಜನೆಗೊಂಡಿದ್ದರು. ಆಗ ಐಎಎಸ್ ಅಧಿಕಾರಿಗಳು ಆಡುತ್ತಿದ್ದ ಮಾತುಗಳವರಿಗೆ ನೀಡುವ ಗೌರವ ನನಗೆ ಸ್ಫೂರ್ತಿ ನೀಡಿದ್ದವು. ಹೀಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡು ಪ್ರಯತ್ನ ಮಾಡಿದೆ. ಆಗ ನನ್ನ ತಂದೆ ತಾಯಿ ದಿನನಿತ್ಯ ಕೂಲಿ ಮಾಡಿ ನನಗೆ ಓದಲು ಸಹಕಾರ ನೀಡಿದ್ದಾರೆ. ನಾನು ಬಡವನಾಗಿರಬಹುದು, ವಿದ್ಯೆ ಹಾಗೂ ಸತತ ಪ್ರಯತ್ನದಿಂದ ಏನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ನಾನೇ ಉದಾಹರಣೆ. ಬಡವರು ಯಾರು ದೊಡ್ಡ ಹುದ್ದೆಗೆ ಹೋಗಬಾರದು ಎನ್ನುವ ಮಾತು ಯಾರಿಂದಲೂ ಬರಬಾರದು ಎನ್ನುವ ಕೆಎಎಸ್ ಓದುವ ಬಡ ಮಕ್ಕಳಿಗೆ ನಾನೇ ಉದಾಹರಣೆ ಎನ್ನುತ್ತಾರೆ ಜಗದೀಶ್ ಅಡಹಳ್ಳಿ. 2014 ನವದೆಹಲಿಯಲ್ಲಿ ಐಎಎಸ್ ಕೋಚಿಂಗ್ ಸೇರ್ಪಡೆಗೊಂಡು ಅಧ್ಯಯನ ಪ್ರಾರಂಭಿಸಿದ ಜಗದೀಶ್ 5 ಬಾರಿ ಯುಪಿಎಸ್ಸಿ ಪರೀಕ್ಷೆಯನ್ನ ಬರೆದಿದ್ದಾರೆ. ಕೆಎಎಸ್ 2 ಬಾರಿಯ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಐಎಎಸ್ ಪರೀಕ್ಷೆ ಎದುರಿಸಿದ ಅನುಭವವು ಇದಕ್ಕೆ ಸಹಾಯವಾಗಿದೆ. ನನ್ನ ಮಗ ಕೆಎಸ್ ಹುದ್ದೆಗೆ ಆಯ್ಕೆಯಾಗಿದ್ದಾನೆ, ನನಗೆ ತುಂಬಾ ಸಂತೋಷವಾಗಿದೆ. ನಾನೊಬ್ಬ ಸಾಧಾರಣ ಚಾಲಕ, ಈಗ ನನ್ನ ಮಗ ಕೆಎಸ್ ಅಧಿಕಾರಿ. ಇದು ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಸಂತೋಷದ ವಿಷಯ. ನಮ್ಮ ಕೃಷ್ಣ ಸಕ್ಕರೆ ಕಾರ್ಖಾನೆಯವರು ಸಲಹೆ ಪಡೆದುಕೊಂಡು ನಾನು ನನ್ನ ಮಗನಿಗೆ ವಿದ್ಯಾಭ್ಯಾಸ ನೀಡಿದ್ದೇನೆ. ಈಗ ನಮ್ಮ ಗ್ರಾಮಕ್ಕೆ ಕೀರ್ತಿ ತಂದಿದ್ದು ನಮಗೆ ಹೆಮ್ಮೆಯ ವಿಷಯ ಎನ್ನುತ್ತಾರೆ ಜಗದೀಶ್ ಅವರ ತಂದೆ ಶ್ರೀಕಾಂತ್. ಜಗದೀಶ್ನ ಪ್ರತಿಫಲಕ್ಕೆ ಇಂದು ನನ್ನ ಮಗನಿಗೆ ಪ್ರತಿಫಲ ಸಿಕ್ಕಿದೆ. ಇಂದು ನಮ್ಮ ಅಡಹಳ್ಳಿ ಮನೆತನದ ಗೌರವ ಹೆಚ್ಚಿಸಿದ್ದಾರೆ. ಆತ ಶಾಲೆಯ ಕಲಿಯಬೇಕಾದ್ರೆ ಕಾಲಿನಲ್ಲಿ ಚಪ್ಪಲಿ ಇಲ್ಲದೆ ಸರಿಯಾದ ಉಡುಗೆಗಳಿಲ್ಲದೆ ಶಾಲೆಯ ಕಲಿತು ಇಂದು ಕೆಎಎಸ್ ಪಾಸ್ ಮಾಡಿದ್ದಾನೆ. ನಮ್ಮ ಗೌರವ ಹೆಚ್ಚಿಸಿದ್ದಾನೆ ಎಂದು ಆಗದ ಸಂತೋಷ ಈಗ ನಮ್ಮದಾಗಿದೆ ಎನ್ನುತ್ತಾಳೆ ಜಗದೀಶ್ನ ತಾಯಿ ಸುಮಿತ್ರ. ಒಟ್ಟಾರೆಯಾಗಿ ಇಂದಿನ ಆಧುನಿಕ ಜಗತ್ತಿನಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವ ಛಲವಿದ್ರೆ ಸತತ ಓದು ಮತ್ತು ಪರಿಶ್ರಮ ನಮ್ಮ ಕನಸುಗಳನ್ನು ನನಸು ಮಾಡುವುದರಲ್ಲಿ ಎರಡು ಮಾತಿಲ್ಲ ಎನ್ನುವುದಕ್ಕೆ ಜಗದೀಶ್ ಅಡಹಳ್ಳಿ ಮಾದರಿಯಾಗಿದ್ದಾರೆ. ಐಎಎಸ್ ಕೆಎಎಸ್ ಕನಸು ಕಾಣುತ್ತಿರುವ ಬಡ ಮಕ್ಕಳಿಗೆ ಇಂದು ಚಾಲಕನ ಮಗ ಮಾದರಿಯಾಗಿದ್ದು ದಿನವೂ 4 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಶಾಲೆಗೆ ಹೋಗುತ್ತಿದ್ದ ಜಗದೀಶ್ ಈಗ ಇನ್ನಷ್ಟು ಬಡ ಮಕ್ಕಳು ಉನ್ನತ ಹುದ್ದೆಗೆ ಅಲಂಕರಿಸಿ ತಮ್ಮ ಉದಾತ್ತ ಕೊಡುಗೆಯನ್ನು ಸಮಾಜಕ್ಕೆ ನೀಡುವಂತಾಗಲಿ. ತಕ್ಕ ಯಾವ ಪರಿಸ್ಥಿತಿ ಇತ್ತು, ಯಾವ ಇದಿಲ್ಲ ಅವ್ನಿಗೆ ತ್ರಾಸದಿಂದ ಹಂಗೆ ಬಡತನ ಚಿತ್ಯಾಗ ಸಾಲಿ ಕಲಿಸಿದ್ದೀನಿ ಅವ. ಈಗ ಅವಾಗ ಐಎಎಸ್ ಮಾಡಿ ಸೇವಟ್ ಕೆಎಸ್ ಮಾಡಿಕಿಸಿಂದ ಅವಂದು ಫಸ್ಟ್ ಪಾಸ್ ಬಂದು ನಮ್ಮ ಮನೆ ತನಕ ನಮ್ಗೆ ಎಲ್ಲ ಹೆಮ್ಮೆ ತಂದ. ಅವಂದಿಂದ ನಮ್ಗೆ ಎಲ್ಲರಿಗೆ ಅಗದಿ ಚಲೋ ಆಯ್ತು. ನಮ್ಮ ಪರಿಸ್ಥಿತಿ ಭಾಳ ನಾಜುಕದೊಳಗೆ ಅವನಿಂದ ನಮ್ಗೆ ಕಿರಿತರ ನೇರವಾಗಿ ಡೆಲ್ಲಿಗೆ ಹೋದೆ ಕೋಚಿಂಗಾಗಿ. ಆಮೇಲೆ
2015ರಲ್ಲಿ ಮೊದಲನೇ ಅಟೆಂಪ್ಟನ್ನು ಕೊಟ್ಟೆ, ಆಗಲಿಲ್ಲ. 2017 ಎರಡನೇ ಅಟೆಂಪ್ಟಲ್ಲಿ ನನಗೆ ಸಕ್ಸಸ್ ಆಯಿತು. ಆದರೆ ನನ್ನ ಕನಸು ಇದ್ದಿದ್ದು ಐ ಎ ಎಸ್. ಹೀಗಾಗಿ ಹೋದ ವರ್ಷ ನಾನು 2018 ಇಸ್ವಿಯಲ್ಲಿ ಐ ಎ ಎಸ್ ವ್ಯಕ್ತಿತ್ವ ಸಂದರ್ಶನವನ್ನು ಕೂಡ ಕೊಟ್ಟಿದ್ದೆ, ಆದರೆ ಆಗಲಿಲ್ಲ. ಈಗ ಕೆ ಎಸ್ ಆಗಿದ್ದು ತುಂಬ ಖುಷಿ ತಂದಿದೆ. ಆದರೂ ಕೂಡ ನಾನು ಮುಂದೆ ಐ ಎ ಎಸ್ ಅನ್ನು ಕಂಟಿನ್ಯೂ ಮಾಡಬೇಕು ಅಂತ ಇಚ್ಛೆ ಇದೆ ತುಂಬ. ಹೀಗಾಗಿ ನನ್ನ ಈ ಮತ್ತೊಮ್ಮೆ ಈ ವಿಡಿಯೋ ಮೂಲಕ ವಿದ್ಯಾರ್ಥಿಗಳಿಗೆ ಏನು ಹೇಳೋದರಂತ ಆಮೇಲೆ ಎರಡು ಮೂರು ವರ್ಷ ಇದ್ರೆ ಮಾಡಿದ್ರೆ ಇದ್ರೊಳಗೆ ಹಿಂಗಾಗಿ ಡೈರೆಕ್ಟ್ 2013 ಸ್ಟಾರ್ಟಿಂಗ್ ಡೆಲ್ಲಿ ಒಳಗೆ ಹೋಗಿ ಇರೋದಂದ್ರೆ ಮಿನಿಮಮ್ ತಿಂಗಳಿಗೆ 10-12 ಸಾವಿರ ಮೊದಲು 2 ಲಕ್ಷ ಇತ್ತು. ಆಮೇಲೆ ಮಂತ್ಲಿ ಡೆಲ್ಲಿ 15,000 ಮೊದಲು. ಆಮೇಲೆ ನಾವು ಮ್ಯಾನೇಜ್ಮೆಂಟ್ 10,000 ತಂದೇವ್ ಅದನ್ನ. ಕಾಯ್ದೆ ವಿರುದ್ಧ ದೇಶಾದ್ಯಂತ ತೀವ್ರ ವಿರೋಧ ಹಾಗೂ ಆಕ್ರೋಶಗಳು ವ್ಯಕ್ತವಾಗುತ್ತಿರುವ ನಡುವಲ್ಲಿ ಕಾಯ್ದೆಯ ಬೆಂಬಲ ನೀಡುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಆರಂಭಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಟ್ವಿಟರ್ ಅಭಿಯಾನ ಆರಂಭಿಸಿರುವ ಪ್ರಧಾನಿ ಮೋದಿ ಅವರು ಹ್ಯಾಶ್ಟ್ಯಾಗ್ ಮೂಲಕ ಇಂಡಿಯಾ ಸಪೋರ್ಟ್ಸ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಎಂದು ಅಭಿಯಾನ ಆರಂಭಿಸಿದ್ದಾರೆ. ಅಭಿಯಾನದ ಟ್ವೀಟ್ನೊಂದಿಗೆ ಪೌರತ್ವ ಕಾಯ್ದೆ ಎಂದರೇನು ಎಂಬುದನ್ನು ಕೆಲ ಪದಗಳಲ್ಲಿ ವಿವರಿಸಿದ್ದಾರೆ. ಭಾರತ ಪೌರತ್ವ ಕಾಯ್ದೆನ ಬೆಂಬಲಿಸುತ್ತದೆ, ಯಾಕಂದರೆ ಕಾಯ್ದೆಯು ಕಿರುಕುಳಕ್ಕೊಳಗಾದ ನಿರಾಶ್ರತಿಗೆ ಪೌರತ್ವ ನೀಡುವುದರ ಬಗ್ಗೆ ಹೊರತು ಯಾರ ಪೌರತ್ವವನ್ನು ಕಸಿದುಕೊಳ್ಳುವುದು ಬಗೆಯಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಹಾರಾಷ್ಟ್ರ ಗಡಿಗೆ ಹತ್ಯೆ ಸಂಬಂಧ ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪ, ಕರ್ನಾಟಕದ ಒಂದಿಂಚು ಜಾಗ ಸಹ ಬಿಡುವುದಿಲ್ಲ, ಇದೇ ವಿಚಾರವಾಗಿ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಎಂದು ಮಹಾರಾಷ್ಟ್ರ ನಾಯಕರಿಗೆ ಸಿಎಂ ಖಡಕ್ ಸಂದೇಶ ರವಾನಿಸಿದ್ದಾರೆ. ಮಹಾಜನ್ ಆಯೋಗದ ವರದಿಯ ಪ್ರಕಾರ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಯಾವ ಪ್ರದೇಶ ಸೇರಬೇಕೆಂಬುದು ತೀರ್ಮಾನ ಆಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ರಾಜ್ಯದ ಒಂದಿಂಚು ಜಾಗವನ್ನು ಸಹ ಬಿಡುವುದಿಲ್ಲ ಎಂದು ಸಿಎಂ ಖಡಕ್ ಆಗಿ ಹೇಳಿದ್ದಾರೆ. ಮಹಾರಾಷ್ಟ್ರ ಗಡಿಗೆ ಹತ್ಯೆ ತೆಗೆದಿರುವ ಸಂಬಂಧ ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ಈಗ ವಿವಾದ ಸೃಷ್ಟಿ ಮಾಡುವುದು ತರವಲ್ಲ, ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಇಂತಹ ಹೇಳಿಕೆ ನೀಡುತ್ತಿದ್ದಾರೆ ಅಷ್ಟೇ ಎಂದು ಕಿಡಿಕಾರಿದರು. ಮಹಾಜನ ಆಯೋಗದ ವರದಿ ಪ್ರಕಾರ ಮಹಾರಾಷ್ಟ್ರಕ್ಕೆ ಯಾವ್ದು ಸೇರಬೇಕು, ಕರ್ನಾಟಕಕ್ಕೆ ಯಾವ್ದು ಸೇರಬೇಕು ಎಲ್ಲ ತೀರ್ಮಾನ ಆಗಿರೋ ವಿಷಯ. ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕ್ಕೋಸ್ಕರ ಮತ್ತೊಮ್ಮೆ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಅಲ್ಲಿಯ ಮುಖ್ಯಮಂತ್ರಿ ಉಳಿದಂಥವ್ರು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ಒಂದು ಇಂಚು ಜಾಗ ಯಾವ ಕಾರಣಕ್ಕೂ ಇಲ್ಲಿಂದ ಬೇರೆ ಕಡೆ ಕೂಡ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಲ್ಲಿ ಪರಸ್ಪರ ಕನ್ನಡಿಗರು ಮಹಾರಾಷ್ಟ್ರ ಅಂತೇಳಿ ಬಡಿದಾಡೋಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಡುವಂಥ ಒಂದು ಕೆಲಸವನ್ನು ರಾಜ್ಯದ ಮುಖ್ಯಮಂತ್ರಿ ಉಳಿದವರು ಮಾಡ್ತಾ ಇದ್ದಾರೆ. ಸೊ ನಮ್ಮೂರನ್ನ ಶಾಂತಿ ಸೌಹಾರ್ದತೆ ಕಾಪಾಡಿಕೊಳ್ಳಿ. ಕರ್ನಾಟಕದ ಒಂದು ಇಂಚು ಜಾಗ ನಾವು ಕೊಡೋ ಪ್ರಶ್ನೆ ಇಲ್ಲ. ನೀವು ಅವನ ಯಾರೋ ಹೇಳಿಕೆ ಕೊಟ್ಟ ಕ್ಷಣಕ್ಕೇ ನೀವು ಅದಕ್ಕೆ ಗೊಂದಲ ಮಾಡಿಕೊಳ್ಳೋ ಅಗತ್ಯ ಇಲ್ಲ ಅಂತೇಳಿ ನಾನು ನಮ್ಮ ಭಾಗದ ಜನರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಿ. ಒಂದು ಇಂಚು ಜಾಗ ಇರೋದನ್ನು ಬೇರೆ ಕಡೆ ಕೊಡೋ ಪ್ರಶ್ನೆ ಉದ್ಭವ ಆಗುತ್ತೆ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗೆ 5 ಕೋಟಿ ರೂಪಾಯಿ ಚುನಾವಣೆಯ ಫಂಡ್ ಕೊಡುವುದಾಗಿ ಶಾಸಕ ರಮೇಶ್ ಜಾರಕಿಹೊಳಿ ಬಂಪರ್ ಆಫರ್ ನೀಡಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ರಮೇಶ್ ಜಾರಕಿಹೊಳಿ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಳ್ಳೆಯ ಸಂಸ್ಕೃತಿ ಹೆಣ್ಣು ಮಗಳು ಎಂದು ಗೆಲ್ಲಿಸಿದ್ದೆ, ನಾನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಜನರಲ್ಲಿ ಕ್ಷಮೆ ಕೇಳುತ್ತೇನೆ ಎಂದರು. ಇನ್ನು ಬೆಳಗಾವಿ ಗ್ರಾಮೀಣ ಕೇಂದ್ರ ಮರಾಠಿಗರ ಹಕ್ಕು, ಮರಾಠಿಗರು ಅದನ್ನು ಉಳಿಸಿಕೊಳ್ಳಲು ಆತ್ಮಾವಲೋಕನ ಮಾಡಿಕೊಳ್ಳಬೇಕು, ಮರಾಠರು ಒಂದಾಗಿ ಒಬ್ಬರು ಚುನಾವಣೆಗೆ ಸ್ಪರ್ಧಿಸಿ ನಾನು ಚುನಾವಣೆಗೆ ಫಂಡ್ 5 ಕೋಟಿ ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಮರಾಠಿ ಏಕೋಣ ಮರಾಠಿ ಹಕ್ಕನ್ನು ಮೊದಲು ಸಿದ್ಧ ಮಾಡಬೇಕು. ಉಳಿಕೆ ಸಮಾಜ ಜವಾಬ್ದಾರಿ ನಾ ತಗೋತೇನೆ. ಗಣಗರಿರ್ಬೋದು, ಗಣಗರಿರ್ಬೋದು, ವಾಲ್ಮೀಕಿ ಇರ್ಬೋದು, ಇವನ್ ಮುಸಲ್ಮಾನ್ಸ್ ಜವಾಬ್ದಾರಿ ನಾ ತಗೋತೇನೆ. ನೀವು ಬೇಕಾದ್ರೆ ಇಲ್ಲ ಇಲ್ಲ, ನೀವು ಮತ್ತೆ ಗದ್ದಾರ್ ಮಾಡಿ ಹೊಂಟ್ರೆ ಹೆಂಗ್ ಮಾಡೋದು? ಅದಕ್ಕೆ ನೀವು ಎಲ್ಲ ಕೇಳ್ತಾಗ್ರಿ. ಗ್ರಾಮೀಣ ನನ್ನ ತಪ್ಪಲೆ ಅದೆಲ್ಲ ಗ್ರಾಮೀಣರಿಗೆ ಕಾಂಗ್ರೆಸ್ ಆಗೈತಿ. ಮುಂದಿನ ಸಲ ಮಧ್ಯದಾಗಿ ನಾವು ಮರಾಠ ಜನ ಆತ್ಮಲೋಕ ಮಾಡ್ಕೊಂಡು ಫಸ್ಟ್ ನಾವು ಮೊದಲು ಮರಾಠಿಗಳು ಗ್ರಾಮೀಣ ಭಾಗ ಮರಾಠಿಗಳ ಹಕ್ಕು. ಅದು ಈ ಕ್ಷೇತ್ರ ಗ್ರಾಮೀಣ ಕ್ಷೇತ್ರ ಮರಾಠಿ ಹಕ್ಕು, ಅದು ಉಳಿಸ್ಕೋಬೇಕಂದ್ರೆ ಮೊದಲು ನೀವು ಆತ್ಮಲೋಕ ಮಾಡಿ ನೀವು ಕೆಟ್ಟಾಕು ಫಸ್ಟ್. ನೀವು ಕುಕ್ಕರ್ ಊಟ ಹಾಕಿನಿ, ನಾ ದುಡ್ಡು ಕೊಡ್ತೀನಿ ಹಿಂದಕ್ಕೆ ಹಾಕೋದಿಲ್ಲ. ಫಸ್ಟ್ ನೀವು ಕುಕ್ಕರ್ಗೆ ಹಾಕಿನಿ, 1,000 ರೂಪಾಯಿ ಊಟ ಹಾಕಿನಿ ಅಂದ್ರೆ ನಾ ಬೇಕ ಕೊಡ್ತೀನಿ, ಬರೀ ನಾ ನಿಮ್ಗೆ ಕೊಡ್ತೀನಿ. ನಾ ಬೇಕು ಕುಕ್ಕರ್ ಒಂದಿನ ಎಲ್ಲ ಮುಖಂಡರಲ್ಲಿ ವಿಶೇಷವಾಗಿ ವಿಷಯ ಮರಾಠ ಮುಖಂಡರು ಬಿಟ್ಕೋದಂದ್ರೆ
ನೀವು ಒಂದಾಗ್ರು ಫಸ್ಟ್ ಮರಾಠಿ ಮೇಲೆ ಒಂದಾಗಬೇಕು. ಒಬ್ಬರು ಎಲೆಕ್ಷನ್ ಬೇಕು, ಯಾರನ್ನಿಲ್ಲ. ಅವರು ಮಧ್ಯದಾಗಿ ನಾವು ಮರಾಠ ಜನ ಆತ್ಮಲೋಕ ಮಾಡ್ಕೊಂಡು ಫಸ್ಟ್ ನಾವು ಮೊದಲು ಮರಾಠಿಗಳು ಗ್ರಾಮೀಣ ಭಾಗ ಮರಾಠಿಗಳ ಹಕ್ಕದು ಈ ಕ್ಷೇತ್ರ ಗ್ರಾಮೀಣ. ಕತಿ ಬಳಿ ಇರುವ ಇಂಡಾಲ್ ಕಂಪನಿಯು ಸಂಗ್ರಹಿಸಿದ್ದ ಆಸಿಡ್ ನೀರಿನ ಕೆರೆಯು ಒಡೆದು ಸುತ್ತಮುತ್ತಲಿನ ರೈತರ ಬೆಳೆ ನಾಶವಾಗಿದೆ. ಬೆಳೆ ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಸ್ಥಳೀಯ ರೈತರು ಮನವಿ ಸಲ್ಲಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಕಾಕತಿ ರೈತರು ಪ್ರತಿಭಟನೆ ನಡೆಸಿ ಇಂಡಾಲ್ಕೋ ಕಂಪನಿಯ ಕೂಡಿಟ ಆಸಿಡ್ ನೀರಿನ ಕರೆಯು ಒಡೆದು ಹೋಗಿದ್ದು ಮಳೆಗಾಲದ ಸಂದರ್ಭದಲ್ಲಿ ನೀರು ಹರಿದು ಸುತ್ತಮುತ್ತಲಿನ ಬೆಳೆ ಎಲ್ಲ ಸಂಪೂರ್ಣವಾಗಿ ನಾಶವಾಗಿದೆ. ಕೂಡಲೇ ಇಂಡಾಲ್ ಕಂಪನಿಯು ಬೆಳೆ ಹಾನಿಯಾದ ಜಮೀನುಗಳನ್ನು ಸಮೀಕ್ಷೆ ಮಾಡಿ ಸೂಕ್ತ ಪರಿಹಾರವನ್ನು ರೈತರ ಖಾತೆಗೆ ಜಮಾ ಮಾಡಬೇಕು ಮತ್ತು ಇದೇ ಕಂಪನಿ ನೀರಿನಿಂದ ಸುತ್ತಲಿನ 2-3 ಸೇತುವೆಗಳು ಮುರಿದು ಬಿದ್ದಿದ್ದು ಸಂಪರ್ಕಕ್ಕೆ ತೊಂದರೆಯಾಗುತ್ತಿದೆ, ನಿರ್ಮಿಸಿಕೊಡಬೇಕು ಎಂದು ಮನವಿ ಸಲ್ಲಿಸಿದರು. ಈ ವೇಳೆ ಮಹಾಂತೇಶ್ ದಂಡಗಿ ಮಾತನಾಡಿದರು. ಮಣ್ಣು ಕಿತ್ತೋಗಿ ನೆಲ ಎಲ್ಲ ಸವಳು ಜವಳಾಗಿ ಬಿಟ್ಟಿದ್ದಾರೆ. ಅದರಿಂದ ಆ ಸವಳು ಜವಳದು ನಾವು ಈಗಾಗಲೇ ಒಂದು 2-3 ಸಲ ಆಗಿ ಸಾಂಕೇತಿಕವಾಗಿ ನಾರ್ಮಲ್ಲಾಗಿ ನಾವು ಭೇಟಿ ಕೊಟ್ಟಾಗ ಅವರು ಅಲ್ಲಿ ಇದ್ದಂಥ ರವಿ ಮಸ್ಕುಪ್ಪಿಯವರು ನಮಗೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ಕೊಡದೆ ರೈತರಿಗೆ ಒಂದು ಅಂಜಿಕೆಯ ವಾತಾವರಣವನ್ನು ನಿರ್ಮಿಸಿದನು. ಅವನು ರೈತರಲ್ಲಿ ತನಗೆ ಏನು ಬಾಯಿಗೆ ಬಂದಂಥ ಅದು ಮಾತಾಡಿ ಆ ಜನರಿಗೆ ಒಟ್ಟು ಓಡಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾನೆ. ಅವರಿಗೆ ಯಾವುದೇ ಒಂದು ನಾವು ಹೆಲ್ಪ್ ಕೊಡ್ತೇವೆ ಮತ್ತು ನಾವು ಏನು ಕೊಡ್ತೇವೆ ಅನ್ನುವಂಥ ಯಾವುದೋ ಒಂದು ನ್ಯೂಸ್ ಹೇಳಿದ ಅವನು ಒಂದು ಜನರಲ್ಲಿ ಒಂದು ಭೀತಿ ಉಂಟು ಮಾಡುವಂಥ ವ್ಯಕ್ತಿಯಾಗಿದ್ದಾನೆ ಅವನು. ಅದಕ್ಕಾಗಿ ಅವನಿಂದ ನಾವು ಆ ಫ್ಯಾಕ್ಟ್ರಿಯಿಂದ ಅವನು ತೆಗಿಬೇಕನ್ನೋಂಥ ರೈತರ ಒಂದು ಮನವಿ ಇದೆ. ಯಾಕಂತಂದ್ರೆ ಅವನು ಅವನು ಜನರಿಗೆ ಯಾವುದೇ ಥರದ ರೈತರಿಗೆ ಅವನ ಬದ್ದಲ ಒಳ್ಳೆಯ ಅಭಿಪ್ರಾಯ ಇಲ್ಲ ಮತ್ತು ಅವನನ್ನು ಅವರು ಯಾವುದೇ ಥರದ ರೈತರಿಗೆ ಅನುಕೂಲ ಆಗುವಂಥ ಅವನು ಕೆಲಸ ಮಾಡ್ತಾ ಇಲ್ಲ. ಆದ ಕಾರಣ ರೈತರು ಏನು ಮಾಡ್ತಿದ್ದಾರೆ, ಅವನು ಮೊದಲು ಅವನ ಕೆಲಸನ ತೆಗೆದು ಆ ಜಾಗಕ್ಕೆ ಬೇರೆದವ್ರು ಹಾಕೋಬೇಕು ಅನ್ನುವಂಥ ಒಂದು ಮನವಿ ಇದೆ. ಮನವಿ ಇದೆ ಏಕೆಂದರೆ ಈಗ ಎರಡನೇದೇನೆಂದರೆ ಈಗ ನಾವು ರೈತರ ಜಮೀನು ಸವಳು ಜವಳಾಗಿದ್ದರೆ ಅದನ್ನು ಅವರು ಶುದ್ಧೀಕರಣ ಮಾಡಿ ರೈತರಿಗೆ ಒಂದು ಮೊದಲಿನ ಜಮೀನಿತ್ತು ಆ ಜಮೀನನ್ನು ಮಾಡಿಕೊಡ್ಬೇಕು ಅವರು. ಮತ್ತು ಮೂರನೇದಾಗಿ ಈಗಾಗಲೇ ಅವ್ರದ್ದು 1 ಎಕರೆಗೆ 100,00,000 ಅವ್ರ ದುಡ್ಡು ಬೆಳೆ ಎಲ್ಲ ನಾಶ ಆಗಿದ್ದಾರೆ. ಮತ್ತು ಇನ್ನು ಮುಂದಾದರೂ ಅವ್ರ ಬೆಳೆ ಯಾವುದೇ ಥರದ ಬೆಳೆ ಬರೋದಿಲ್ಲ. ಆ ಬೆಳೆ ಬರೋದಿಲ್ಲದ ಕಾರಣ ಆಗಿ ಈಗ ನಾವು ಅವರಿಗೆ ತಮ್ಮ ಬೆಳೆ ನಾಶ ಮತ್ತು ಭೂಮಿ ನಾಶದ ಪರಿಹಾರ ಧನವನ್ನು ಅವ್ರಿಗೆ ಕನಿಷ್ಠ 50,000 ಒಂದು ಎಕರೆಗೆ ಕೊಡಬೇಕಂತ ನಾವು ಈಗಾಗಲೇ ಮನವಿ ಮಾಡಿದ್ದೇವೆ ರೀ. ಈಗಾಗಲೇ ನಾವು ಫ್ಯಾಕ್ಟ್ರಿಗೆ 2-3 ಸಲ ನಾವು ಭೇಟಿಯನ್ನು ಕೊಟ್ಟಿದ್ದೇವೆ ರೀ. ಈಗ ಮತ್ತೊಂದು, ಈಗ ಅಲ್ಲಿ ಕೆಲವೊಂದು ಜನನು ಯಾವುದೇ ರೈತರಲ್ಲ ಅವರು, ಹಾಗೆ ಕಾಮನ್ ಜನ ಅವರು ಎಲ್ಲ ಮೆಂಬರ್ ಆಗಿದ್ದಾರೆ. ಮೆಂಬರ್ ಆಗಿ ಅವರು ಫ್ಯಾಕ್ಟ್ರಿಯನ್ನು ಯೂಸ್ ತಗೊಳ್ತಾ ಇದ್ದಾರೆ ರೀ. ತಮಗೆ ಬೇಕಾದಂಥದ್ದು ದುಡ್ಡನ್ನು ಅವರು ಹಿಂದಿಂದ ಆಗಿ ತೆಗೆದುಕೊಂಡು ಅವರು ನಮ್ದು ರೀ, ನಮ್ಮದು ಮಾಂತೇಶ್ ದಂಡಿಗೆ ಅಂತ, ಅಲ್ಲಿ ತಂಬಾಕೋಲೆ ಅಂತಾರೆ ನಮ್ಗೆ ರೀ, ನೈಸ್ ತಂಬಾಕೋಲೆ ಅಂತಾರೆ ನಮ್ದು. ಹಂಗಾಗಿ ರಾಯಬಾಗ ತಾಲೂಕಿನ ಮೊರಬಾ ಗ್ರಾಮದಲ್ಲಿ ಅಖಿಲ ಭಾರತ ಗೃಹ ರಕ್ಷಕ ದಳದ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ರಾಯಬಾಗ ತಾಲೂಕಿನ ಮೊರಬಾ ಗ್ರಾಮದಲ್ಲಿ ಅಖಿಲ ಭಾರತ ಗೃಹ ರಕ್ಷಕ ದಳದ ದಿನಾಚರಣೆ ಅಂಗವಾಗಿ ಸುಮಾರು 300 ಹೆಚ್ಚು ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಂದ ರಾಯಬಾಗ ತಾಲೂಕಿನ ಮೊರಬಾ ಗ್ರಾಮದ ಶ್ರೀ ಕನಕದಾಸರ ವೃತ್ತದಲ್ಲಿ ಡಾಕ್ಟರ್ ಕಿರಣ್ ರುದ್ರನಾಯಕ್ ಜಿಲ್ಲಾ ಕಮಾಂಡೆಂಟ್ ಗೃಹ ರಕ್ಷಕ ದಳ ಬೆಳಗಾವಿ ಇವರ ಪಥಸಂಚಲನ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಲನೆಯನ್ನು ನೀಡಿದರು. ಗ್ರಾಮದ ಶ್ರೀ ಕನಕದಾಸರ ವೃತ್ತದಿಂದ ಹೊರಟ ಪಥಸಂಚಲನವು ಮೊರಬಾ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೊನೆಗೆ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಶಾಲಾ ಆವರಣಕ್ಕೆ ತೆರಳಿತು. ಶ್ರೀ ಎಚ್ ಡಿ ಕುಮಾರಸ್ವಾಮಿ ಶಾಲಾ ಆವರಣದಲ್ಲಿ ಗೃಹ ರಕ್ಷಕ ದಳದ ದಿನಾಚರಣೆ ನಿಮಿತ್ತ ವೇದಿಕೆ ಕಾರ್ಯಕ್ರಮನ ಪರಮ ಪೂಜ್ಯ ಶ್ರೀ ದರಿದೇವರು ಸದಲಗ ಚಂದ್ರಕಾಂತ್ ಭಜಂತ್ರಿ, ತಹಸೀಲ್ದಾರ್ ರಾಯಬಾಗ ಗಜನನ ನಾಯಕ PSI ರಾಯಬಾಗ ಹಾಗೂ ಡಾಕ್ಟರ್ ಕಿರಣ್ ರುದ್ರನಾಯಕ್ ಜಿಲ್ಲಾ ಕಮಾಂಡೆಂಟ್ ಗೃಹ ರಕ್ಷಕ ದಳ ಬೆಳಗಾವಿ, ಶ್ರೀ ಎಫಿ ನದಾಫ್ ಘಟಕ ಅಧಿಕಾರಿಗಳು ಗೃಹ ರಕ್ಷಕ ದಳ ಮೊರಬ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗೃಹ ರಕ್ಷಕ ದಳದ ಸಿಬ್ಬಂದಿ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯಮನ್ನರಿಗೆ ಸತ್ಕರಿಸಿ ಸ್ವಾಗತಿಸಿದರು ಮತ್ತು ಗೃಹ ರಕ್ಷಕ ದಳದಲ್ಲಿ ಸಾಧನೆಗೈದ ಸಿಬ್ಬಂದಿಗಳಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಶಾಲಾ ಮಕ್ಕಳು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಗೆ ಹಾಗೂ ಗ್ರಾಮದ ಪ್ರಮುಖರಿಗೆ ಮತ್ತು ಗ್ರಾಮಸ್ಥರಿಗೆ ಸ್ವಾಗತ ಗೀತೆಯ ಮೂಲಕ ಸ್ವಾಗತಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನ MM ಪಾಟೀಲ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರಾಯಬಾಗ್ನ PSI ಗಜನನ್ ನಾಯಕ್ ಗೃಹ ರಕ್ಷಕ ದಳದವರು ನಮ್ಮ ಒಂದು ಭಾಗವಾಗಿದ್ದು ಹೆಜ್ಜೆ ಹೆಜ್ಜೆಗೂ ನಮ್ಮ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧಾಪೂರ್ವಕವಾಗಿ ಬಗೆಹರಿಸುತ್ತಾರೆ. ಯಾವುದೇ ಕೆಲಸ ಗೃಹ ರಕ್ಷಕ ದಳದವರಿಗೆ ಕಮಾಂಡೆಂಟ್ ಕೊಟ್ಟರೆ ಕಟ್ಟುನಿಟ್ಟಾಗಿ ಕೆಲಸ ನಿರ್ವಹಣೆ ಮಾಡುತ್ತಾರೆ. ನಮ್ಮ ಸರ್ಕಾರಿ ಕೆಲಸಗಳಲ್ಲಿ ಗೃಹ ರಕ್ಷಕ ದಳದವರು ಕೆಲಸ ಮಾಡುತ್ತಿದ್ದಾರೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ SS ಕುರ್ಬರ್ ಅರ್ಜುಡೆಂಟ್ ಗೃಹ ರಕ್ಷಕ ದಳದ ಬೆಳಗಾವಿ BC ಅಂಡಗಿ,
ಸ್ಟಾಫ್ ಆಫೀಸರ್ ಗೃಹರಕ್ಷಕ ದಳದ ಬೆಳಗಾವಿ, ಶ್ರೀಮತಿ ಕಮಲಾಬಾಯಿ ಲಮಾನಿ ಬೋಧಕರು ಗೃಹರಕ್ಷಕ ದಳದ ಕಚೇರಿ ಬೆಳಗಾವಿ, ಎಪಿ ನದಾಫ್ ಘಟಕಾಧಿಕಾರಿ ಗೃಹರಕ್ಷಕ ದಳದ ಮುರುಬ, ಟಿಎಲ್ ರಾಜ್ಕುಮಾರ್ ಪ್ರದೇಶ ಗೃಹರಕ್ಷಕ ದಳದ ಬೆಳಗಾವಿ, ಲಕ್ಷ್ಮೀ ಎಸ್ ಜಂಗನವರ್ ದ್ವಿದಶ ಗೃಹರಕ್ಷಕ ದಳ ಕಚೇರಿ ಬೆಳಗಾವಿ ಹಾಗೂ ಮೊರಬ ಗ್ರಾಮದ ಗ್ರಾಮಸ್ಥರು, ಶಾಲಾ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ಸರ್ ಈ ಹಳ್ಳಿ ಸುಮಾರು ಚಿಕ್ಕ ಹಳ್ಳಿ, ಈ ಹಳ್ಳಿಯಲ್ಲಿ ನಿಮ್ಮ ಆರಕ್ಷಕರು ಎಷ್ಟು ಜನ ಇದ್ದರು? ಅವರು ನಮ್ಮ ಒಂದು ಭಾಗವಾಗಿ ಈಗ ಹೆಜ್ಜೆ ಹೆಜ್ಜೆಗೂ ನಮ್ಮ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅವರು ನಾವಿರುವ ಹೆಜ್ಜೆಯಲ್ಲಿ ಅವರು ನಮ್ಮ ಹಿಂದೆ ನಿಂತು ನಮ್ಮ ಕೆಲಸಗಳನ್ನು ಅವರು ಅರ್ಧದಷ್ಟನ್ನು ಅವರು ಶ್ರದ್ಧಾಪೂರ್ವಕವಾಗಿ ಬಗೆಹರಿಸುತ್ತಿದ್ದಾರೆ. ಅದಕ್ಕಾಗಿ ಅವರು ಗೃಹ ರಕ್ಷಕದವರು ಯಾವುದೇ ಕೆಲಸವನ್ನು ಕೊಟ್ಟಿದ್ರೆ ಇಮಿಡಿಯೇಟ್ ಆಗಿ ಕಮಾಂಡೆಂಟ್ ಏನು ಕೊಟ್ಟರು ಅದನ್ನು ಅದನ್ನು ಪಾಲಿಸ್ತಾರೆ. ಅದಕ್ಕೆ ಇದೇ ರೀತಿ ಮನೋಭಾವ ಹಾಗೂ ಮನಶಕ್ತಿ ಹಾಗೂ ಇಚ್ಛೆ. ಸರ್, ನಿಮ್ಮ ಗ್ರಾಮದಲ್ಲಿ ಇವತ್ತು ಪಥಸಂಚಲನ ಆಯಿತು, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಮ್ಮ ಗ್ರಾಮದಲ್ಲಿ ಇವತ್ತು ಅತಿ ಬರ್ತನ ಪಟ್ಟಣದಲ್ಲಿ ಭಾಳಷ್ಟು ಜನ ಜನ ಇದ್ದರು. ಹಾಗಾಗಿ ಅವ್ರಿಗೆ ಕೆಲಸ ಇರಲಿಲ್ಲ, ಯಾವುದೇ ಥರ ಕೆಲಸ ಇಲ್ಲ, ನಿರುದ್ಯೋಗ ಆಗಿದ್ದರು. ಆದ ಕಾರಣ ಇವತ್ತು ಹೋಮ್ಗಾರ್ಡ್ಸ್ ಡಿಪಾರ್ಟ್ಮೆಂಟಲ್ಲಿ ನಾವು ಎಲ್ಲರಿಗೆ ಒಂದು ಕೆಲಸ ಕೊಡಿಸ್ತಾ ಇದ್ದೀವಿ, ಕೆಲಸ ಕೊಡಿಸಿದ್ದೀವಿ. ನಮ್ಮೊಂದು ಒಂದು ಯೂನಿಟ್ ಓಪನ್ ಮಾಡಿದ್ವಿ, ಯೂನಿಟ್ ಓಪನ್ ಮಾಡಿ ಇವತ್ತು ಕೆಲಸ ಕೊಡಿಸಿದ್ದೀವಿ. ಸರ್, ಮರೋಬ್ ಯೂನಿಟ್ನಲ್ಲಿ ಮೊರಬನೇನ ಮೊರಬದವರಾದ ಎಷ್ಟು ಜನ ಇದ್ದಾರೆ? ಎಸ್ಎಸ್ಪಿ ಟಿವಿಯ ಸಿಇಒ ಮಹಿಪಾಲ ರೆಡ್ಡಿ ಮುನ್ನೂರ್ ಅವರಿಗೆ ರಾಜ್ಯ ಮಟ್ಟದ ಕವಿಮಧುರ ಚನ್ನಣ್ಣವರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವಿಜಯಪುರ ಜಿಲ್ಲೆಯ ಚಡ್ಚಂಡ್ ಪಟ್ಟಣದ ಎಂಇಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಜೀವನಾಡಿ ಕರ್ನಾಟಕ ಸಾಹಿತ್ಯ ವೇದಿಕೆ ಹಾಗೂ ಭಾರತ ಯುವ ವೇದಿಕೆ ಚಾರಿಟೇಬಲ್ ಫೌಂಡೇಶನ್ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡನೇ ರಾಜ್ಯ ಮಟ್ಟದ ಗಡಿನಾಡು ಕನ್ನಡ ಸಾಹಿತ್ಯೋತ್ಸವ ನಿಮಿತ್ತ ಅನುಭಾವ ಕವಿ ಮಧುರ ಚನ್ನರ ಮತ್ತು ಜನಪದ ಭೀಷ್ಮ ಸಿಂಪಿ ಲಿಂಗಣ್ಣ ರಾಜ್ಯ ಪ್ರಶಸ್ತಿ ಹಾಗೂ ವಿಜಯಪುರ ಜಿಲ್ಲಾ ಭೂಷಿತ ರತ್ನ ಪ್ರಶಸ್ತಿ ಪ್ರದಾನ ಉದ್ಘಾಟನಾ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಶಂಕರ್ ಗೌಡ ಪಾಟೀಲ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಈ ನೆಲ ಆಧ್ಯಾತ್ಮಿಕ ವಿಚಾರಧಾರೆಗಳ ಬೀಡು, ಸಂತ ಶರಣರು ಸಾಹಿತಿಗಳಿಗೆ ಜನ್ಮ ನೀಡಿದ ಚಡ್ಚಂಡ್, ನಾಡಿನ ಹಾಗೂ ಭಾಷೆಯ ಉಳಿವಿನಿಂದ ದೇಶದ ಅಭಿವೃದ್ಧಿ ಸಾಧ್ಯ, ಕನ್ನಡ ಭಾಷೆಯ ಉಳಿವು ಬೆಳವಣಿಗೆಗೆ ಶ್ರಮಿಸುವುದು ಪ್ರತಿಯೊಬ್ಬನ ಕರ್ತವ್ಯ, ಸಾಹಿತ್ಯ ಸಮಾವೇಶಗಳಿಂದ ಸಮಾಜ ಬದಲಿಸುವಂತಾಗಬೇಕು ಎಂದು ಹೇಳಿದರು. ಅಧಿಕ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ಭಾಗದಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ಇವರೆಲ್ಲರ ಸಲಹೆ ಸೂಚನೆಗಳನ್ನು ಕೇಳಕ್ಕೆ ನಾನು ಬಂದಿದ್ದೆ. ಸಾಹಿತ್ಯದ ಒಂದು ಈ ಕ್ಷೇತ್ರದಲ್ಲಿ ಗಡಿನಾಡಿನ ಸಮಾವೇಶದಲ್ಲಿ ಭಾಗವಹಿಸಿದೆ, ಉದ್ಘಾಟನೆ ಮಾಡಿದೆ. ಇಲ್ಲಿ ಇವರೆಲ್ಲರ ಪ್ರೀತಿಯಿಂದ ನೋಡಿದಾಗ ಅಭಿವೃದ್ಧಿಪರವಾಗಿ ಚಿಂತಕರಿದ್ದಾರೆ, ಸಾಹಿತಿಗಳಿದ್ದಾರೆ, ಲೇಖಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ಸಮಾಜ ಸೇವಕರಿದ್ದಾರೆ. ಇಷ್ಟೆಲ್ಲರ ಸಮೂಹ ಮಧ್ಯದಲ್ಲಿ ನಾನು ಬಂದಿದ್ದೇನೆ. ಕರ್ನಾಟಕದಲ್ಲಿ ಇಂಡಿ, ಇದು ಇತಿಹಾಸ ಪ್ರಸಿದ್ಧ ಈ ತಾಲೂಕು, ಇದು ಬೆಳಿಬೇಕು, ಜಾತಿ ಮತ ಭಾಷೆ ಮೀರಿ ಬೆಳಿಬೇಕು ಅನ್ನೋ ಭಾವನೆಯಿಂದ ನಾನು ಇವರೆಲ್ಲರಿಗೆ ಹಾರೈಸಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಈಗ ನಡೆದಂಥ ದಂಗೆಗಳು ಈಗಾಗಲೇ ಬಂದಾಗಿದ್ದಾವೆ. ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಂಥ CAA ಸಿಟಿಜನ್ಸ್ ಅಮೆಂಡ್ಮೆಂಟ್ ಬಿಲ್ ಏನಿದೆ ಅಲ್ಲ, ಆ್ಯಕ್ಟ್ ಏನಿದೆ, ಅದು ಅತ್ಯಂತ ಸಮಂಜಸವಾಗಿದೆ, ಇದು ಅವಶ್ಯ ಇದೆ. NRC ಕೂಡ ಈ ರಾಷ್ಟ್ರಕ್ಕೆ ಅವಶ್ಯ ಇದೆ, ಅದು ಮುಂದೆ ಬರಬಹುದು. ಆದರೆ ಈಗ ಮಾತ್ರ ಇಲ್ಲಿ ಏನು ಕಾಂಗ್ರೆಸ್ಸಿಗರು ಸುಳ್ಳು ನಾಟಕ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ದೇಶಭಕ್ತಿ ಇಲ್ಲ. ಮೊನ್ನೆ DK ಶಿವಕುಮಾರರು ಯೇಸು ಕ್ರಿಸ್ತನ ಮೂರ್ತಿಗಳು ಪ್ರತಿ ಜಿಲ್ಲೆಯಲ್ಲಿ ಪ್ರತಿಪಾದನೆ ಮಾಡ್ತೀನಿ, ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹೇಳಿದ. ಕೆಂಪೇಗೌಡರ ನೆನಪು ಹಾರದವನು, ಕೆಂಗಲ್ ಹನುಮಂತೇರ ನೆನಪು ಹಾರದವನು, ಈ ರಾಷ್ಟ್ರ ಮೆಚ್ಚಿದಂಥ ಅನೇಕ ಮಹಾನ್ ಸಂತರ ನೆನಪಾರದ, ಯೇಸು ಕ್ರಿಸ್ತ ನೆನಪಾದ. ಈ ರೀತಿ ಅಪೀಚ್ಮೆಂಟ್ ಪಾಲಿಟಿಕ್ಸ್ ಅಂದರೆ ಒಬ್ಬ ಸೋನಿಯಾ ಗಾಂಧಿಯನ್ನು ಸಂತೋಷ ಮಾಡಲಿಕ್ಕೆ ಯೇಸು ಕ್ರಿಸ್ತನ ಮೂರ್ತಿಯನ್ನು ಜಿಲ್ಲಾದ್ಯಂತ ಮಾಡ್ತೀನಿ ಅಂತ ಹೇಳುವಂಥ ನಾಚಿಕ್ಕೇಡಿ ಯಾವುದಾದರೂ ಮಾಜಿ ಮಂತ್ರಿ ಇದ್ದರೆ DK ಶಿವಕುಮಾರ್ ಇದ್ದಾನೆ. ಸ್ವಾರ್ಥಕ್ಕೋಸ್ಕರ ರಾಜ್ಯವನ್ನು ಮರೆತು ರಾಷ್ಟ್ರವನ್ನು ಮರೆತು ತಮ್ಮ ರಾಜಕೀಯ ಉದ್ದೇಶ ಅಂತ ತಿಳ್ಕೊಂಡಿದ್ರೆ ಇಂಥವ್ರನ್ನು ಜನ ಪಾಠ ಕಲಿಸ್ತಾರೆ. ಸರ್, ಆಮೇಲೆ ಈಗ ಸಾಹಿತ್ಯ ಸಮ್ಮೇಳನ ಇದು ಹೇಳ್ತಾರೆ, ಇದು ಇಲ್ಲ ಸರ್, ಕನ್ನಡದ ಗ್ರಂಥಾಲಯ ಇಲ್ಲ ಸರ್. ಹಾಂ, ಗಡಿನಾಡಿನಲ್ಲಿ ಗ್ರಂಥಾಲಯ, ಕನ್ನಡ ಬಗ್ಗೆ ಅಭಿಮಾನ ಹೆಚ್ಚಲಿಕ್ಕೆ, ಅಭ್ಯಾಸ ಮಾಡಲಿಕ್ಕೆ ಗಡಿನಾಡಿನಲ್ಲಿ ಸಾಹಿತಿಗಳು ಯಾರಾಗಿದ್ದಾರೆ, ಲೇಖಕರು ಯಾರಾಗಿದ್ದಾರೆ, ಸಂತರು ಯಾರಾಗಿದ್ದಾರೆ, ಇವೆಲ್ಲವನ್ನು ಅಭ್ಯಾಸ ಮಾಡಲಿಕ್ಕೆ ಇಲ್ಲಿ ಒಂದು ಒಳ್ಳೆಯ ಸುಸಜ್ಜಿತ ಲೈಬ್ರರಿ ಬೇಕು. ಅದು ಇಲ್ಲಿ ಸಂಚಾಲಕರು ಸಂತೋಷ್ ನೆಗಡಿ ಅವರು ಅದು ನನಗೆ ಎಲ್ಲಿ ಮಾಡಬೇಕು ಅಂತ ಕಲ್ಪನೆ ಕೊಟ್ಟರೆ ಅದಕ್ಕೆ ನಾನು ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಳೇದಿದೆ ಸರ್, 20 ವರ್ಷ ಆಯಿತು, ಇನ್ನೂವರೆಗೂ ಅದು ಓಪನ್ ಆಗಿಲ್ಲ.
ಹಳೆಯದು ಆಲ್ರೆಡಿ ಇದೆ. ತಕ್ಷಣನೇ ಅದರ ಮಾಹಿತಿಯನ್ನು ತಗೊಂಡು ನಾನು ಇಲ್ಲಿ ಯೋಜಕರಿಗೆ ಕೇಳಿ ಅದನ್ನು ಪ್ರಾರಂಭ ಮಾಡಿಸಿ ಅದಕ್ಕೆ ಯಾವ್ಯಾವ ಪುಸ್ತಕಗಳು ಬೇಕು, ಯಾವ ರೀತಿ ಬೇಕಂತ ಅವರಿಂದ ಲಿಸ್ಟ್ ತಗೊಂಡು ಅದನ್ನಲ್ಲಿ ವ್ಯವಸ್ಥೆ ಮಾಡಿ ಎಲ್ಲರೂ ಹೋಗಿ ಓದುವ ಹಾಗೆ ಆ ಒಂದು ಕ್ಷೇತ್ರವನ್ನು ಮಾಡಲು. ಓಕೆ, ಥ್ಯಾಂಕ್ ಯು. ಪ್ರಾಸ್ತಾವಿಕವಾಗಿ ಯುವ ಸಾಹಿತಿ ಸಂತೋಷ್ ನಿಗಡಿ ಮಾತನಾಡಿ, ಚರ್ಚಣದ ಬೆಳಕು ರಾಜ್ಯ ಹಾಗೂ ರಾಜಧಾನಿವರೆಗೂ ಬೆಳಗುವಂತಾಗಬೇಕು. ಈ ಭಾಗ ಸಾಹಿತಿಗಳ ಬೀಡು ಎಂದು ನಾಡಿಗೆ ತಿಳಿಸುವುದು ಗಡಿನಾಡು ಕನ್ನಡ ಸಾಹಿತ್ಯೋತ್ಸವದ ಪ್ರಯತ್ನ ಎಂದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಬುರುಣಾಪುರ್ ಆರೂಢಾಶ್ರಮದ ಪರಮಪೂಜ್ಯ ಮಾತಾ ಯೋಗೇಶ್ವರಿ ವಹಿಸಿದ್ರು. ಎಂಪಿಎಸ್ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಪ್ರಕಾಶ್ಗೌಡ ಪಾಟೀಲ್, ವರ್ತಕರಾದ ಗಂಗಾಧರ್ ಪಾವಲೆ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಶಂಕರ್ಗೌಡ ಬಿರಾದರ್, ನಿವರ್ಗಿ ಜಿಲ್ಲಾ ಪಂಚಾಯತ್ ಸದಸ್ಯ ಭೀಮಶಂಕರ್ ಬಿರಾದರ್, ಎಂಇಎಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಮೋಹನ್ ಚೊಳಕೆ, ಸಿಂಪಿ ಲಿಂಗಣ್ಣನವರ ಪುತ್ರ ಸಾಹಿತಿ ಅರುಣ್ ಸಿಂಪಿ ಸೇರಿದಂತೆ ನೂರಾರು ಗಡಿನಾಡು ಕನ್ನಡ ಸಾಹಿತ್ಯಾಸಕ್ತರು ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳು ಭಾಗಿಯಾಗಿದ್ದರು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ. ನೀರಿಲ್ಲದೆ ಬತ್ತಿದ ಬಾವಿಗೆ 24 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೊಳವೆ ಬಾವಿ ಮೂಲಕ ನೀರು ಹರಿಸಿ ನೀರಿನ ಬರಕ್ಕೆ ತೆರೆಯುವ ಕಾರ್ಯ ದಿಗ್ಗಾಂವ್ ಗ್ರಾಮದಲ್ಲಿ ಮಾಡಲಾಗಿದೆ. ಚಿತ್ತಾಪುರ್ ತಾಲೂಕಿನ ದಿಗ್ಗಾಂವ್ ಗ್ರಾಮದ ಪರಿಶಿಷ್ಟ ಬಡಾವಣೆಯಲ್ಲಿರುವ ಬತ್ತಿದ ಬಾವಿಗೆ, ಕೊಳವೆ ಬಾವಿಗೆ ಪೈಪ್ಲೈನ್ ಮೂಲಕ ಬತ್ತಿದ ಬಾವಿಗೆ ನೀರು ಹರಿಸಿ ಬಾವಿಯಲ್ಲಿ ನೀರು ಬರುವಂತೆ ಮಾಡಿದ ಕೆಲಸ ಮಾಡಲಾಗಿದೆ. ಕಾಮಗಾರಿ ಪರಿಶೀಲಿಸಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವರುದ್ರ ಬೀಣಿ ಮಾತನಾಡಿ, ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡು ಜನರು ನೀರಿಗಾಗಿ ಪರದಾಡುತ್ತಿದ್ದರು. ಹೀಗಾಗಿ ಮಾಜಿ ಸಚಿವ ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕೆ ತಂದ ಕೂಡಲೇ ವಿವಿಧ ಇಲಾಖೆಗಳಿಂದ ಅನುದಾನ ಒದಗಿಸಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ರು. ಅದರಂತೆ ಅಧಿಕಾರಿಗಳು ಗ್ರಾಮದಲ್ಲಿ ಬೋರ್ವೆಲ್ಗಳನ್ನು ಕೊರೆಸಿ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆಗೆ ನಾಂದಿಯಾಡಿದ್ದಾರೆ ಎಂದರು. ತಾಲೂಕು ಪಂಚಾಯತ್ ಅಧ್ಯಕ್ಷ ಜಗದೇವ ರೆಡ್ಡಿ ಪಾಟೀಲ್ ಮಾತನಾಡಿ, ಪ್ರಿಯಾಂಕ್ ಖರ್ಗೆ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಕೋಟಿಗಟ್ಟಲೆ ಅನುದಾನ ನೀಡಿ ಅಭಿವೃದ್ಧಿಪಡಿಸುತ್ತಿದ್ದಾರೆ ಎಂದರು. ದಿಗ್ಗಾಂವ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಶಾಶ್ವತ ಪರಿಹಾರಕ್ಕಾಗಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಅನುದಾನದಲ್ಲಿ 29 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೊಳವೆ ಬಾವಿ ಹಾಗೂ ಬತ್ತಿದ ಬಾವಿವರೆಗೆ ಪೈಪ್ಲೈನ್ ಕಾಮಗಾರಿ ಮಾಡಿದರೆ, ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ 24 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಕೊಳವೆ ಬಾವಿ ನೀರಿನ ಟ್ಯಾಂಕ್ ಹಾಗೂ ಪೈಪ್ಲೈನ್ ಕಾಮಗಾರಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದನಗೌಡ, ಆರ್ಡಿ ಶ್ರೀಮಂತ್, ಗುತ್ತೇದಾರ್ ಮಲ್ಲಿನಾಥ್ ಬಾಗೋಡಿ, ದೇವೇಂದ್ರಪ್ಪ ಹ್ಯಾಬಾಳ್, ರಹೀಂ ಕೋಳದ್, ಸುಭಾಷ್ ಚೌಧರಿ, ಶರಣು ಬುಳ್ಳ, ಅಧಿಕಾರಿಗಳಾದ ರುಕುಂ ಪಟೇಲ್ ಸುಧೀರ್ ಇದ್ದರು. ಕ್ಯಾಮ್ರಾ ಹೋದ್ರೆ ಮತ್ತೆ